ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರು ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಎಲ್ಲ ಕ್ಷೇತ್ರಗಳು ಗುಂಡ್ಲುಪೇಟೆಯಿಂದ ಲೆಕ್ಕಾಕಿ, ನಂಜನಗೂಡು ಲೆಕ್ಕಾಕಿ, ವರ್ಣಾ ಲೆಕ್ಕಾಕಿ, ಮೈಸೂರು ಲೆಕ್ಕಾಕಿ, ಮೇಕೊಲೆ ಲೆಕ್ಕಾಕಿ, ಚಂದ್ರಾಯ ಸ್ವಾಮಿ ನಾರ್ಮಲ್ ಲೆಕ್ಕಾಕಿ ಎಲ್ಲ ಕ್ಷೇತ್ರಗಳು ಕೂಡ ಕೊನೆಯ ತೆಲಂಗಾಣವರೆಗೂ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ. ಅವರ ಕಾಲ್ ಗುಣ ಬಹಳ ಶಕ್ತಿಶಾಲಿಯಾಗಿದೆ. ಈ ದೇಶದ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ, ನಿಮ್ಮ ಕಷ್ಟ ದುಃಖಗಳನ್ನ ವಿಚಾರಿಸಲಿಕ್ಕೆ ಅವರು ಹೆಜ್ಜೆ ಹಾಕಿದ್ರು. ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಲಬೇಕು, ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವತ್ತು ತಮ್ ಕೇಳೋದು ಇಷ್ಟೇ, ನೂರ 136 ಸೀಟನ್ನ ತಾವು ಆಶೀರ್ವಾದ ಮಾಡಿಕೊಟ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟನ್ನ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ. ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ವಿರೋಧ ಪಾರ್ಟಿ ಕ್ಯಾಂಡಿಡೇಟು ನಿಮ್ಮ ಕಷ್ಟಕ್ಕೂ ಆಗಿಲ್ಲ, ನಿಮ್ಮ ಸುಖಕ್ಕೂ ಆಗಿಲ್ಲ, ಒಂದು ಸಣ್ಣ ಸಾಕ್ಷಿ ಮುಂದೆಯಿಂದ ಈ ಮಂಡ್ಯಕ್ಕೆ ಬರಲಿಲ್ಲ. ಅವರ ತಂದೆ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಮಂತ್ರಿ ಆದರು, ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿ ಸಾಕ್ಷಿ ಮುಂದೆ ಬಿಡಕ್ ಆಗಲಿಲ್ಲ. ಸೊ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾನೆ ಅರ್ಥ ಇಲ್ಲ. ಈಗ ನಮಗೂ ನಿಮಗೂ ಹುಟ್ಟಿರೋದು ಬದುಕು, ಬಿಜೆಪಿಯವ್ರದ್ದು ಭಾವನೆ. ಇವತ್ತು ನಿಮ್ಮ ಬದುಕಿಗೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳ ಜೊತೆಯಲ್ಲಿ ರೈತರಿಗೋಸ್ಕರ ಇವತ್ತು ನಾವು ಮೇಕೆದಾಟು ಯೋಜನೆಯನ್ನು ನಾವು ಮಾಡಿ ಈ ಕಾವೇರಿ ಜನಾಂಗೀಯ ಪ್ರದೇಶವನ್ನ ಇವತ್ತು ನಾವು ಪ್ರಾರಂಭವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಅನ್ಯಾಯ ಮಾಡದೆ ನೀರನ್ನು ಕೊಟ್ಟು ರಕ್ಷಣೆ ಕೊಟ್ಟು ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ರು ಕೂಡ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ. ಆದ್ರೆ ಒಂದು ಮಾತು ಈ ಕವಿ ಭೂಮಿಯಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನಾನು ಸಿದ್ದರಾಮಯ್ಯನವರು ನೀವೆಲ್ಲ ಸೇರಿ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದೀರಿ, ನಮ್ಮ ಅವಧಿಯಲ್ಲೇ ಈ ಮೇಕೆದಾಟು ಯೋಜನೆಯನ್ನು ನಾವು ಪ್ರಾರಂಭ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಬಯಸ್ತಾ ಇದ್ದೇನೆ. ಮಾನ್ಯಶ್ರೀ, ಮಾನ್ಯಶ್ರೀ ನಮ್ಮ ಶ್ರೀನಿವಾಸ ಅವರು ಜೆಡಿಎಸ್ ನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು 2019 ಹಾಸನದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು. ಏನ್ ಹೇಳುದು ಅಂದ್ರೆ ಜೆಡಿಎಸ್ ಬಿ ಟೀಮ್ ಅಂತ ಹೇಳಿದ್ರು. ನಾನು ಯಾಕಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಸಿದ್ದರಾಮಯ್ಯ ಅವ್ರ ಮುಂದೆ ಜಗಳ ಮಾಡ್ತಿರಲ್ಲ, ಯಾಕೆ ಇದನ್ನ ಇಳಿಸಕ್ ಹೋದ್ರಿ ನೀವು ಅಂತ. ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳಗಡೆ ಬಿ ಟೀಮ್ ಬೆಳೆಯ ಅಂತ ಅವ್ರು ಹೇಳಿದ್ರು. ಈಗ ಏನಾಯ್ತು, ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟೀಮ್ ಆಗ್ಬಿಟ್ಟಿದೆ, ಎ ಟೀಮ್ ಆಗ್ಬಿಟ್ಟಿದೆ. ಈ ಎ ಟೀಮ್ ಅನ್ನ ಮುಗಿಸುವಂತ ಕೆಲಸ ತಾವು ಮಾಡಬೇಕು. ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಭಾರತಕ್ಕೆ ನ್ಯಾಯ ಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಈ ಮಂಡ್ಯಗೆ ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕರ ದುಡಿಯುವಂತ ಒಬ್ಬ ಸ್ಥಳೀಯರಿಗೆ, ಒಬ್ಬ ಉದ್ಯಮಿಗೆ, ಇವತ್ತು ಒಬ್ಬ ರೈತನ ಮಗನಿಗೆ ಇವತ್ತು ನಮ್ಮ ವೆಂಕಟರಮಣ ಗೌಡ ಚಂದ್ರು ಅವರಿಗೆ ಇವತ್ತು ಅವಕಾಶ ಮಾಡಿದ್ದಾರೆ. ಇವತ್ತು ಚಂದ್ರು ಅಲ್ಲ ಅಭ್ಯರ್ಥಿ, ಚಂದ್ರು ಅಲ್ಲ ಅಭ್ಯರ್ಥಿ, ಈ ಡಿ ಕೆ ಶಿವಕುಮಾರ್, ಈ ಸಿದ್ದರಾಮಯ್ಯ ಇಲ್ಲಿ ಅಭ್ಯರ್ಥಿ, ಮಲ್ಲಿಕಾರ್ಜುನ ಖರ್ಗೆ ಅಭ್ಯರ್ಥಿ, ರಾಹುಲ್ ಗಾಂಧಿ ಅಭ್ಯರ್ಥಿ. ಇದನ್ನು ಗಮನಿಟ್ಕೊಳ್ಬೇಕು. ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇಲ್ಲಿಲ್ವೇನ್ರಿ? ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರಲಿಲ್ವಾ? ನಿಮ್ಗೆ MLA ಮಾಡಿದಂತ MP ಮಾಡಿದಂತ ಜನ ಇರಲಿಲ್ಲ? ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ? ಇದು ಸಾಧ್ಯ ಇಲ್ಲ. 3 ಸೀಟು ಪಡ್ಕೊಳ್ಳಿದ್ದೀವಿ, ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ, ಈ 4 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಇರುತ್ತದೆ. 20 ಸೀಟ್ ಗೆದ್ದೇ ಗೆಲ್ತೀವಿ, ಆತ್ಮವಿಶ್ವಾಸದಿಂದ ಹೋಗಿ.
ಹೆಣ್ಮಕ್ಳೇ, ನನ್ನ ಎಲ್ಲ ನನ್ನ ತಾಯಂದಿರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಮಕ್ಳು ನೀವು ಹೋರಾಟ ಮಾಡಿದ್ರಿ, ಹೋಗ್ಬೇಕು ಅಂತ ಹೇಳಿದ್ರಿ, ಹೋಗ್ಬೇಕು ಮಂಡ್ಯದಿಂದ ಕರ್ನಾಟಕದಿಂದಲೇ ಹೋಗ್ಬೇಕು, ನಿಮ್ಮ ಪಾರ್ಟಿ ಹೋಗ್ಬೇಕು. ಆ ಕೆಲಸವನ್ನ ಇವತ್ತು ನೀವು ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಸ್ವಾಭಿಮಾನ ತಾಯಂದಿರು ನಿಮ್ಮ ಬದುಕಿನ ಬಗ್ಗೆ ನಮ್ಮ ಗ್ಯಾರಂಟಿಯಿಂದ ನೀವು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು, ಈ ಕೈ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು, ಮಂಡ್ಯಕ್ಕೆ ಅನುಕೂಲ ಆಯ್ತು. ನೀವೆಲ್ಲ ಸೇರಿ ಈ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ನಿಮ್ಗೆ ಶಕ್ತಿ ಕೊಡಕ್ಕೆ ಬಂದಿದ್ದಾರೆ, ನಿಮ್ಮ ಆಶೀರ್ವಾದ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಇವತ್ತು ಪೇಪರ್ ತೆಗೆದೆ, ನನಗೆ ನಾಚಿಕೆ ಆಗ್ತದೆ. ಆ ವಿಜಯನ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಈ ಪೇಪರ್ ಅಲ್ಲಿ, ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ. ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರು ಅಧಿಕಾರ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ವಿಜೇಂದ್ರ, ನಿನ್ನ ಹಣೆಯಲ್ಲೂ ಬಂದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ, ನಮ್ಮ ಜನರಿಂದ ಬದುಕಿನ ಸಾಧ್ಯ ಇಷ್ಟೇ ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ.